नमस्कार न्यूज पावगड़ के स्वागत नानु अनिल कुमार पावगड़ पावगड़ ताजा सुद्दिगळिगागि नम्म चानल अन्नु सब्सक्राइब माडि मत्तु लाइक कोडि इवत्तिन विशेष सुद्दियन्न नोडि ಇವತ್ತು ನಿಮ್ಮ ಮುಂದೆ ಎರಡು ಬಿಸಿ ಬಿಸಿ ಸುದ್ದಿಗಳನ್ನು ತಂದು ಹಾಜರಿಪಡಿಸುತ್ತಿದ್ದೇನೆ. ಪಾವಗಡ ತಾಲೂಕಿನ ತಿರುಮಣಿಯಲ್ಲಿ ಇರುವಂತಹ ಸೋಲಾರ್ ಪಾರ್ಕ್ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎಂದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಒಂದು ಸೋಲಾರ್ ಪಾರ್ಕ್ನಲ್ಲಿ ಇಂದು ದಗ ದಗ ಉರಿದಿದೆ ಬೆಂಕಿಯ. ಕೇವಲ 50,000 ಮುಗಿಯುವಂತಹ ಕೆಲಸಕ್ಕೆ ಹಿಂಜರದ ಸೋಲಾರ್ ಪಾರ್ಕ್ ಕಂಪನಿಯ ಮಾಲೀಕರು ಬರಬರಿ 10,00,000 ರೂಪಾಯಿ ನಷ್ಟವನ್ನ ಅನುಭವಿಸುವಂತಾಗಿದೆ. ಈ ಘಟನೆಯನ್ನು ನೋಡಿದಂತಹ ನಮಗೆ ಕಳೆದ ವರ್ಷ ನಡೆದಂತಹ ಏರ್ ಶೋನಲ್ಲಿ ನಡೆದಂತಹ ಭಾರೀ ದುರಂತವೇ ನೆನಪಾಗೋಗುತ್ತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾರುಗಳು ಸುಟ್ಟು ಕರಕಲಾಗಿದ್ವು. ಸಾಮಾಜಿಕ ಹೊಣೆಗಾರಿಕೆಯ ಅಡಿಯಲ್ಲಿ ಕಂಪನಿಗಳು ಮಾಡಬೇಕಾಗಿರುವಂತಹ ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅಂತ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಬೆಂಕಿಯಿಂದಾಗಿ ಬೆಂಕಿಯ ಅನಾಹುತದಿಂದಾಗಿ ಬರೋಬ್ಬರಿ 10-15 ಲಕ್ಷ ರೂಪಾಯಿಗಳಷ್ಟು ನಷ್ಟ ಕಂಡಿದೆ ಸೋಲಾರ್ ಪಾರ್ಕ್. ಆದರೆ 5,00,000,000 ರೂಪಾಯಿಗಳಷ್ಟು ಲಾಭ ಗಳಿಸುವಂತಹ ಸೋಲಾರ್ ಪಾರ್ಕ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾಮಗಾರಿಗಳ ಅಥವಾ ಕಾರ್ಯಕ್ರಮಗಳನ್ನು ಮಾಡ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸೋಲಾರ್ ಘಟಕ ACME ಎನ್ನುವಂತಹ ಕಂಪನಿಗೆ ಸೇರಿದ್ದಾಗಿದೆ. ಪಾವಗಡ ಪಟ್ಟಣದ SSK ರಂಗಮಂದಿರದ ಮುಂದೆ ಇರುವಂತಹ ಫುಟ್ಪಾತ್ ಪ್ಲೇಸ್ನಲ್ಲಿ ಪಿಚ್ಚಿಂಗ್ ಮಾಡಲು ಹೊರಟಿದೆ SSK ಸಂಘ. ಈ ಒಂದು ಫಿಟ್ಟಿಂಗನ್ನು ವಿರೋಧಿಸ ದಲಿತ ಮುಖಂಡರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷರು ಈ ಒಂದು ಪಿಚ್ಚಿಂಗನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಮಾಜಿ ಪುರಸಭಾಧ್ಯಕ್ಷರಾದಂತಹ ಜಿ ಎ ವೆಂಕಟೇಶ್ ಅವರು ಮಾತನಾಡಿ ರಿವಿಟ್ಮೆಂಟ್ ಆಗ್ತಾ ಇದಾರಲ್ಲ, ಯಾವ್ದೇ ಹಕ್ಕಿಲ್ಲ ಇವ್ರಿಗೆ ರಿವಿಟ್ಮೆಂಟ್ ಹಾಕಕ್ಕೆ. ಫುಟ್ಪಾತ್ಗೆ ರಿವಿಟ್ಮೆಂಟ್ ಹಾಕಕ್ಕೆ ಯಾವ್ದೇ ಸರ್ಕಾರದಿಂದ ಆದೇಶನ ಸಿಕ್ಕಿಲ್ಲ. ಇವ್ರಿಗೆ ಮುನ್ಸಿಪಲ್ ಲೈಸೆನ್ಸ್ ಬೇಕಾಗುತ್ತೆ ಆಕ್ಚುಲಿ ಕೆಲಸ ಮಾಡಕ್ಕೆ. ಅದರಿಂದ ಏಕಾಏಕಿ ಬಡವ್ರ ಬಗ್ಗೆ ಏನಾದ್ರೂ ವ್ಯಾಪಾರಸ್ಥರಿಗೆ ಎಲ್ಲ ತೊಂದರೆ ಮಾಡಬೇಕನ್ನೋ ಉದ್ದೇಶದಿಂದ ಈ ತರ ರಿವಿಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಅಪೋಸ್ ಮಾಡ್ತಾ ಇದ್ವಿ. ನಾವು ನಾಗರಿಕರ ಪರವಾಗಿ ಇದನ್ನ ಖಂಡಿಸ್ತಾ ಇದೀವಿ. ಯಾರು ಮಾಡ್ತಾ ಇರೋದು ಯಾರು ಅಂತ ದೇವಸ್ಥಾನ SSK ಸಂಘದಿಂದ ಮಾಡ್ತಾ ಇದ್ದಾರೆ, ಅದನ್ನು ನಾವು ಅಪೋಸ್ ಮಾಡ್ತಾ ಇದೀವಿ. SSK ಸಂಘದವ್ರು ಯಾವುದೇ ಕಾರಣಕ್ಕೆ ಮಾಡಬಾರ್ದು, ಬಡವ್ರಿಗೆಲ್ಲ ತೊಂದರೆ ಆಗುತ್ತೆ, ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ಪಾದಚಾರಿಗಳಿಗೂ ತೊಂದರೆ ಆಗುತ್ತೆ, ಭಕ್ತಾದಿಗಳಿಗೂ ಫುಟ್ಪಾತ್ ರಸ್ತೆಯಲ್ಲಿ ಅಡ್ಡಾಡಕ್ಕಾಗಲ್ಲ, ಅದಕ್ಕಾಗಿನೇ ಫುಟ್ಪಾತ್ ಬಿಟ್ಟಿರೋದು. ಆ ಫುಟ್ಪಾತ್ ಅನ್ನ ನೀವು ರಿವಿಟ್ಮೆಂಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಜಿಲ್ಲಾ ಮಾದಿಗ ದಂಡೋರ ಉಪಾಧ್ಯಕ್ಷರಾದ ನಾಗರಾಜ್ ಸಮುದಾಯ ಭವನ ಮುಂದೆ ಅವೈಜ್ಞಾನಿಕವಾಗಿ ಇಲ್ಲಿನ ಕಲ್ಲನ್ನು ಒಡಿಸಿ ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ರೆ ಇದು ಭಾಳಷ್ಟು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದರ ಜೊತೆ ಜೊತೆಯಲ್ಲಿ ಆ SSK ಒಂದು ದೇವಸ್ಥಾನ ಅನ್ನೋದು ಇಡೀ ಪಾವಾಡಕ್ಕೆ ಒಂದು ಶಿರೋಮಣಿ ಇದ್ದ ಹಾಗೆ ಈ ದೇವಸ್ಥಾನದ ಸುಮಾರು ಆಂಧ್ರ ತಮಿಳುನಾಡು ಕೇರಳ ಇತರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಅಂಥವರಿಗೆ ಇಲ್ಲಿನ ಒಂದು ವಾಹನಗಳ ನಿಲುಗಡೆಗೂ ತೊಂದರೆ ಆಗ್ತಾ ಇದೆ, ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಭಾಳಷ್ಟು ಅವರು ಹೊಟ್ಟೆಗೆ ಇವರು ಮಣ್ಣು ಹಾಕ್ಲಿಕ್ಕೆ ಏನು ಒಂದು ಹುನ್ನಾರ ಇದೆ ಅಂತೇಳ್ಬಿಟ್ಟು ನಾವು ಭಾವನೆ ನಮ್ಮ ಭಾವನೆ. ಆದ್ದರಿಂದ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡುತ್ತಿರ್ತಕ್ಕಂಥದ್ದು, ಇದು ಯಾರ ಕಡೆಯಿಂದ ಅನುಮೋದನೆ ಆಗಿದೆ ಮತ್ತು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ, ಇದು ಯಾಕಾಗಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಒಂದು ಯಕ್ಷ ಪ್ರಶ್ನೆ ಆಗೋಗಿದೆ. ಸೊ ಅದರಿಂದ ಇದನ್ನು ತಕ್ಷಣ ನಿಲ್ಲಿಸಿ ಸಂಬಂಧಪಟ್ಟ ಅವರು ಇದನ್ನು ಕ್ರಮ ಜರುಗಿಸಬೇಕಂತ. ಕಬ್ಬು ಹಾಲು ಮಾರಾಟಗಾರಿ ಪದ್ಮ ಅವರು ಮಾತನಾಡಿದ್ದಾರೆ. ಕಷ್ಟಪಟ್ಟು ಮಾಡ್ಕೊಂತಿದ್ದೀವಿ, ನಮ್ಗೆ ಯಾರು ಇಲ್ಲ ಸರ್, ಇವಾಗ ಅಂಗಡಿಯನ್ನ ತೆಗೆಸಿದಾರ ಅಂಗಡಿಯನ್ನ ತೆಗೆಸಿದಾರ ಅಂಗಡಿ ಎಲ್ಲ ತಗ್ದಿಲ್ಲ ಸರ್. ಮತ್ತೆ ಇಡೋಕೆ ಏನ್ ಬೇಡ ಅಂತ ಹೇಳ್ತಿದಾರೆ, ಬೇಡ ಅಂತ ಹೇಳ್ತಾ ಇದಾರೆ, ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ವಿ. ಇಟ್ಕೊಂಡಿದ್ರೆ ಕೆಳಗಡೆ ಇಡ್ ಸರ್. ಈಗ ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ವ್ಯಾಪಾರ? ಒಂದು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರ, ಈಗ ನಿಮ್ಗೆ ತೊಂದರೆ ಆಗಿದೆ. ಪುರಸಭಾ ಅಧ್ಯಕ್ಷರಾದ ರಾಮಂಜಿನಪ್ಪನವರಿಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸತ್ಯ ಲೋಕೇಶ್ ಜೊತೆ ಅನಿಲ್ ಕುಮಾರ್ ಪಾವಗಡ, ನ್ಯೂಸ್ ಪಾವಗಡ.